ನಮಸ್ಕಾರ ಸ್ನೇಹಿತರೆ, ವಿವರ ಚಾನೆಲ್ ನ ಡಾಕ್ಯುಮೆಂಟರಿ ವಿಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪಕ್ಕದ ಆಂಧ್ರ ಪ್ರದೇಶದ ಶ್ರೀ ಕ್ಷೇತ್ರ ಶ್ರೀಶೈಲಂನ ಮಲ್ಲಿಕಾರ್ಜುನ ದೇವರ ಸನ್ನಿಧಿಗೆ ಪಾದಯಾತ್ರೆ ಮುಖೇನ ನಾವು ಹೊರಟಿದ್ವಿ. ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಅಸಂಖ್ಯಾತ ಕುಟುಂಬಗಳಿಗೆ ಶ್ರೀ ಮಲ್ಲಿಕಾರ್ಜುನ ಕುಲದೈವ. ಆತನ ದರ್ಶನ ಪಡೆಯೋದಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಭಕ್ತಾದಿಗಳು ತಂಡೋಪತಂಡವಾಗಿ ಪಾದಯಾತ್ರೆ ಮಾಡೋದು ಐತಿಹಾಸಿಕ ಪ್ರತೀತಿ. ಈ ವರ್ಷದ ಶ್ರೀಶೈಲಂ ಪಾದಯಾತ್ರೆಯನ್ನು ನಿಮ್ಮ ಮುಂದೆ ವಿವರವಾಗಿ ತಿಳಿಸೋ ಉದ್ದೇಶ ನಮ್ಮದಾಗಿತ್ತು. ಆದರೆ ನಮ್ಮ ವಿವರ ತಂಡದವರಿಗೆ ಆಂಧ್ರ ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿತ್ರೀಕರಣ ಅನುಮತಿ ನಿಷೇಧಿಸಿದ್ರಿಂದ ಪೂರ್ತಿ ವಿಡಿಯೋವನ್ನು ನಿಮ್ಮ ಮುಂದೆ ತರೋದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಆ ಕಾರಣಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ. ಆದ್ರೇನಂತೆ, ಆಂಧ್ರದ ನಲ್ಲಮಲ್ಲ ಕಾಡಿನ ಕೊನೆಯ ಚರಣದ ವಿಡಿಯೋ ನಿಮಗೆ ತೋರಿಸೋಕ್ಕೆ ಸಾಧ್ಯವಾಗದಿದ್ದರೂ ಕೂಡ 10-15 ದಿನಗಳವರೆಗೆ ಪ್ರತಿನಿತ್ಯ 40-50 ಕಿಲೋಮೀಟರ್ನಂತೆ ಸುಮಾರು 500-600 ಕಿಲೋಮೀಟರ್ನಷ್ಟು ಪಾದಯಾತ್ರೆ ಮಾಡಿ ಬರುವ ಭಕ್ತಾದಿಗಳಿಗೆ ದಾರಿ ಉದ್ದಕ್ಕೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಕ್ತಾದಿಗಳಿಗೆ ಔಷಧಿ ಊಟೋಪಚಾರ ನಡೆಸಿ ಮಲ್ಲಿಕಾರ್ಜುನ ಕೃಪೆಗೆ ಪಾತ್ರವಾಗುವ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮಸ್ಥರ ಒಕ್ಕೂಟಗಳಿದ್ವು ಇಲ್ಲಿ. ಅವುಗಳಲ್ಲಿ ಒಂದಾದಂತಹ ಶ್ರೀ ಕ್ಷೇತ್ರ ಹಿಪ್ಪರಗಿಯ ಸೇವಾ ಭಾಗವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನದಾಸೋಹ ಸೇವಾ ಸಮಿತಿ ಹಿಪ್ಪರಗಿ ಆಂಧ್ರದ ಆತ್ಮಕೂರ್ನಲ್ಲಿ ನಡೆಸುತ್ತಿದ್ದಂತಹ 5 ದಿನಗಳ ನಿರಂತರ ದಾಸೋಹವನ್ನ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ನಾವು ತಂದಿದ್ದೀವಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಈ ಬನೈಟ್ ಹೊಸದಾಗಿ ಆಗಿರುವಂತಹ ಬನೈಟ್ ರಾಬಕಾಯಿ ತಾಲೂಕಿನ ಹಿಪ್ಪರಿ ಗ್ರಾಮದಿಂದ ಬರ್ತೀವಿ. ಪೂರ್ವಜರಿಂದ ನಮ್ಮ ಹಿರಿಯರು ಆಗಿನ ಹಿಡಿದ ಕಂಬಿ ಮಲ್ಲಯ್ಯನ ತಗೊಂಡು ಬರೆದು ಅವ್ರ ಭಕ್ತಿಗೆ ವೆಚ್ಚಿ ಮುಂದೆ ನಡ್ಕೊತ್ ಬಂದ ಇಲ್ಲಿ ಬಂದ ಕಾಡಿನಾಗಿರುವಂಥ ಟೈಮ್ದಾಗ ರೀ ಈ ಅಡಿಗೆ ಪಡಿಗೆ ಮಾಡ್ತದಲ್ರಾಗ ಅಲ್ಲಿದನ ಕುದುರೆ ಮೇಲೆ ಎಲ್ಲ ಜೋಡ ಹೊತ್ಕೊಂಡು ಬಂದು ಅಡಿಗೆ ಮಾಡ್ಕೊಂಡು ತಿಂದು ಆಮೇಲೆ ಭಕ್ತಿ ಮಾಡಬೇಕಿದ್ರಿ ರೀ. ಇಲ್ಲಿ ಹೋಗಿ ಬಂದ ಬಳಕ ಅಲ್ಲಿ ಐದೇಶ್ ಮಾಡ್ತಾರೆ ಅಂದ್ರೆ ಐದೇಶ್ ಎದಕ್ಕೆ ಮಾಡ್ತಾರೆ ಅಂದ್ರೆ ಇದು ಕಾಡು ಇರಾಗ ಹುಲಿ ಸಿಂಹಗಳು ಇರ್ತದ ಕಾಡು ಪ್ರಾಣಿಗಳು ಅದ್ರ ಉಳಿದು ಬಂದಾರತೈಸಿಂದ ಹುಟ್ಟು ಬಂದಾರತೈಸಿಂದ ಐದೇಶ್ ಮಾಡ್ತದ್ರಿ ರೀ. ಆಗ ನಮ್ಮ ಹಿರಿಯರು ಮಾಡೋದ್ರಿಂದ ನಾವು ಈಗ ಅದನ್ನ ಪರಂಪರೆಯಾಗಿ ಉಳಿಸ್ಕೊಂಡು ಬರಾಕ್ತಿದ್ವಿ. ಒಂದೊಂದು ಊರಾಗ ರೀ ಗೌಡ ಮನೆಗಳು ಬೇರೆ ಇರ್ತಾರೆ, ಅವ್ರದ್ದೊಂದು ಇರ್ತದೆ, ಒಂದು ಊರಾಗ 2-3 ಇರ್ತಾರೆ, ನಮ್ಮ ಊರಾಗ ಮಾತ್ರ ಇದು ಒಂದು ಬರ್ತೈತೆ ರೀ. ಮುಂದೆ ಆಗಿನ ನಡೆದು ನಮ್ಮಲ್ಲಿ ಅವ್ರು ನಂದಿಕೋಲ್ ತೊಗೊಂಡು ಬರ್ತದ್ರಿ. ಇತ್ತಿತ್ತಲಾಗ 3 ವರ್ಷ ಹತ್ರ ಈಗ ನಂದಿಕೋಲ್ ಬಿಟ್ಕೊಂಡಿದ್ವಿ. ನಂದಿಕೋಲ್ ತೊಗೊಂಡು ಬಂದು ಹೋಗಿ ಬರುತ್ತೇನೋ ನಡ್ಕೊತ ಬರ್ತಾರೆ, ಹೋಗ್ತಾನೋ ಹೋಗುವಾಗ ನಡ್ಕೊತ ಹೋಗ್ತಾರೆ. ಹಾಂ ರೀ, ಓಟೆ ಎತ್ಕೊಂಡು ಹೋಗಿ ಬಿಡ್ತಾರೆ. ಆಡ್ ಹೆಂಗಿಲ್ಲ ರೀ, ಅದನ್ನ ನಂದಿಕೋಲ್ ರೀ. ಭಕ್ತರು ಕೊಟ್ಟದ್ರಿ, ನಮ್ಗೊಂದು ಮಗ ಹುಟ್ಟಲೆಂದಿರ್ತೀರಿ, ಅವ್ರಿಗೆ ಅವ್ರ ಅವ್ರ ಆಸೆಗಳು ಪೂರೈಸ್ತಂದ್ರೆ ಅದನ್ನ ತಂದು ಹಾಕ್ಬಿಡ್ತಾರೆ. ಅದನ್ನ ಮಲ್ಲಯ್ಯಂಗೆ ಹಾಕ್ತೀರ? ಹಾ, ಅವ್ರು ಬೇಡ್ಕೊಂಡ್ರ ಅಂದ್ರೆ ಅವ್ರದ ಪೂರೈಸ್ತಂದ್ರೆ ಅವ್ರು ತಂದು ಹಾಕ್ಬಿಡ್ತಾರೆ. ಹಾಕ್ಬಿಡ್ತಾರೆ. ಇವ್ನು ಹೋಗಿ ಅಲ್ಲಿ ಮತ್ತೆ ಅಲ್ಲಿ ಹಾಕಿರೇನ್ರಿ? ಇಲ್ರಿ, ಇತ್ರಿ ಇವತ್ತು ಇತ್ರ ಜೊಂಡರೇ ಮತ್ತೆ ಅಲ್ಲಿ ತೆಗೆದಿಡಿದ್ರು ಮತ್ತೆ ವರ್ಷಕ್ಕೊಮ್ಮೆ ಹತ್ತಾಕೊಂಡು ಬರ್ಬಿಡುದು. ಸಾವಿರಾರು ಜನರಿಗೆ ಉಚಿತವಾಗಿ ಅನ್ನದಾಸೋಹ, ವಸತಿ ಸೌಕರ್ಯ ಹಾಗೂ ವಿಶ್ರಾಂತಿ ಗೃಹಗಳನ್ನ ಪೂರೈಸಿದಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನದಾಸೋಹ ಸೇವಾ ಸಮಿತಿ ಹಿಪ್ಪರಗಿ ಗ್ರಾಮಸ್ಥರಿಗೆ ಶ್ರೀ ಮಲ್ಲಿಕಾರ್ಜುನನ ಅಪಾರ ಕೃಪೆ ಯಾವಾಗಲೂ ಇರುತ್ತೆ ಅನ್ನೋ ನಂಬಿಕೆ ನಮ್ದು. ಏನೋ 10,000-15,000 ತನಕ ಮಂದಿ ಊಟ ಪ್ರಸಾದ ಮಾಡಿ ಹೋಗತ್ರಿ, ಮತ್ತೆ ಎಲ್ಲ ಎಲ್ಲ ಒಂದು ಡೇಲಿ ದಿನ 10,000 ಜನ ಆಕತ್ರಿ ಅಂತ. ಆಮೇಲೆ ಎಲ್ಲ ನೀರು ಫಿಲ್ಟರ್ ನೀರು ಕೊಡ್ತೀವ್ರಿ, ಆ ಬಿಸಿನೀರು ಮತ್ತು ಆಮೇಲೆ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಟೊಮೆಟೊ, ಬದನೆಕಾಯಿ ಪಲ್ಯ, ಸಾಂಬಾರು ಎಲ್ಲ ಅಗದಿ ಶಿಸ್ತು ಆರಾಮ್ಸಿ ರೀ. ರೆಸ್ಟ್ ಮಾಡೋಕ್ಕೂ ರೂಮ್ ಅದಾವೆ. ಮತ್ತು ಅಗದಿ ತಾಗತ್ತ ದಿನ ಕಾಯಿಪಲ್ಲೆ ತರ್ತೀವಿ ರೀ, ಮಜ್ಜಿಗೆ ಮತ್ತು ಆಮೇಲೆ ಮೊಸರು, ಮಜ್ಜಿಗೆ ಆಮೇಲೆ ಮೊಸರು ಎಲ್ಲ ಅಗದಿ ನಮ್ಮ ಅಗದಿ ಭಟ್ರ ಅದಾ ರೀ. ಕೆಲವೊಂದು 17 ಇವರು ಭಟ್ರಿ, ಇವರು 17 ಜನ ಈ ಟೀಮ್ ಹತ್ರಿ. ಸುಮಾರು ಒಂದು 60 ಜನ ರೀ ಸೇವಕ, 60 ಜನ 70 ಜನ ಸೇವಾ ಮಾಡಕತ್ತೈತ್ರಿ. ನಮ್ಮ ಶಿರ್ಸೈಲ ಜಗದ್ದೂರು ನಮ್ಮೂರವ್ರ ರೀ, ಹಿಪ್ಪರಿಗೆ ಅವರು, ಬಾಗಲಕೋಟೆ ಜಿಲ್ಲೆ ಹಿಪ್ಪರಿಗೆ ಅವರ, ಜಗದ್ದೂರು ಅವರ ನೇತೃತ್ವದಾಗ ನಡೆದಿದ್ರಿ ದಾಸೋಹ. ಎಲ್ಲ ಮಲ್ಲಯ್ಯ ಮುತ್ತಿ ಅಂತ ಭಕ್ತರು ಕೊಟ್ಟಿರ್ತಾರೆ ರೀ, ಸೇವಾ ಮಾಡೋಕ್ಕೆಲ್ಲ ಬಂದಿರ್ತೀವಿ ರೀ, ಪ್ರಸಾದ ಮಾಡಕ್ಕೆ ರೀ. ಇನ್ನು 2 ದಿವಸ ಎಲ್ಲ ಸೇವಾ ಮಾಡ್ತೀವಿ, 7ನೇ ತಾರೀಕು ತನಕ ರೀ. ಎಲ್ಲ ಸೇವಾ ಮಾಡಿ ಎಲ್ಲ ಭಕ್ತರಿಗಾಗಿ ಅನ್ನಪ್ರಸಾದ ಮಾಡಿರಿ. ಇದೆಲ್ಲ ಮಾಲು ಖಾಲಿಯಾಗ ಎಲ್ಲರೂ ಊಟ ಮಾಡಲಿ, ಸಂತೋಷದಿಂದ ಮಲ್ಲಯ್ಯ ಮಿತ್ಯಾನ ನಾವು ಸೇವಾ ಮಾಡ್ತೀವಿ ರೀ. ಅಜ್ಜರ್ ಎಲ್ಲರಿಗೂ ಸಂತೋಷ ಆಗತ್ತೆ ರೀ, ಎಲ್ಲರೂ ಎಷ್ಟು ಹೊಟ್ಟೆ ತುಂಬ ಊಟ ಮಾಡಿದಾರೆ ಅಷ್ಟು ಸಂತೋಷ ಆಗತ್ತೆ ರೀ. ಎಲ್ಲರಿಗೂ ಪ್ರಸಾದ ಮಾಡಿಸುವ ನಮಗೂ ಅಷ್ಟು ಸಂತೋಷ ಆಗತ್ತೆ ರೀ. ಸೇವಾ ಮಾಡೋದೊಂದು ಆಸೆ ಐತಿ ರೀ, ಪರಮಾತ್ಮ ಎಲ್ಲ ನಮ್ಮನ್ನ ನಿಮ್ಮನ್ನ ಚಲೋ ಇಲ್ಲಿ ಎಲ್ಲರೂ ಚಲೋ ಒಂದು ಭಾವನೆ ಹಾಕಿರಿ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕೀ ಜೈ.
ಶ್ರೀಮದ್ ಜಗದ್ಗುರು ಚನ್ನಸಂಗಮೇಶ್ವರ ಮಹಾರಾಜ್ ಕೀ ಜೈ, ಸಂಗಮೇಶ್ವರ ಮಹಾರಾಜ್ ಕೀ ಜೈ. ಜೊತೆಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದೇನಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಅಸಂಖ್ಯಾತ ಕುಟುಂಬಗಳ ಕುಲದೇವ ಶ್ರೀ ಮಲ್ಲಿಕಾರ್ಜುನನ ಶ್ರೀಶೈಲ ಜಾತ್ರೆ ಹಾಗೂ ಲಕ್ಷಾಂತರ ಮಂದಿಯ ಪಾದಯಾತ್ರೆಯ ಬಗ್ಗೆ ನಮ್ಮದೇ ರಾಜ್ಯದ ದಕ್ಷಿಣದ ಜಿಲ್ಲೆಗಳ ಜನರಿಗೆ ಮಾಹಿತಿ ಕೊರತಾ ಇದೆ. ಈ ವರ್ಷ ಸಾಧ್ಯವಾಗದಿದ್ರೆ ಏನಂತೆ, ಮುಂದಿನ ಯುಗಾದಿಯ ಶ್ರೀಶೈಲ ಮಲ್ಲಿಕಾರ್ಜುನನ ಜಾತ್ರೆಯ ಸಂಪೂರ್ಣ ಡಾಕ್ಯುಮೆಂಟ್ರಿಯನ್ನ ವಿಭಿನ್ನ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ಅನ್ನುವ ವಿಶ್ವಾಸ ನಮಗಿದೆ. ಕಾತುರ ನಿಮಗಿರಲಿ. ಇವಿಷ್ಟು ಈ ವಾರದ ವಿವರ ಡಾಕ್ಯುಮೆಂಟ್ರಿ ವಿಡಿಯೋ. ಕೊನೆಯದಾಗಿ, ನಮ್ಮ ವಿವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.